ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ಸ್ ಇಂದ ಏನಪ್ಪ ಅಂದ್ರೆ ಈ ಜೂನಿಯರ್ ಇಂಜಿನಿಯರ್ ನೋಟಿಫಿಕೇಶನ್ಸ್ ಬಂದಿದೆ. ನೋಡ್ರಿ, ಜೂನಿಯರ್ ಇಂಜಿನಿಯರ್ ಸಿವಿಲ್ ಮೆಕ್ಯಾನಿಕಲ್ ಅಂಡ್ ಎಲೆಕ್ಟ್ರಿಕಲ್ ಎಕ್ಸಾಮಿನೇಷನ್ 2023ಕ್ಕೆ ಏನಪ್ಪ ಅಂದ್ರೆ ನೋಟಿಫಿಕೇಶನ್ಸ್ ಬಂದಿದೆ. ಆನ್ಲೈನ್ ಅಪ್ಲಿಕೇಶನ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತಂದ್ರೆ 26/7/2023 ನೋಡ್ರಿ, 16/8/2023 ನಿಮ್ಗೆ ಏನಪ್ಪ ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ ನ ಸಬ್ಮಿಟ್ ಮಾಡಕ್ಕೆ ಅವಕಾಶ ಇರುತ್ತೆ. ಅದೇ ತರನಾಗಿ ಆನ್ಲೈನ್ ಅಪ್ಲಿಕೇಶನ್ ಹಾಕ ಕೊನೆ ದಿನಾಂಕ 16/16/2023. ಆಮೇಲೆ ನೋಡ್ರಿ, ನಿಮ್ಮ ಅಪ್ಲಿಕೇಶನ್ಸ್ ಅಲ್ಲಿ ಏನಾದ್ರು ಮಿಸ್ಟೇಕ್ಸ್ ಇದ್ರೆ ಅದನ್ನ ಕರೆಕ್ಷನ್ ಮಾಡ್ಕೊಳ್ಳೋಕಿರುವಂತ ಟೈಮ್ ಏನಪ್ಪ ಅಂದ್ರೆ 17/8/2023 ರಿಂದ 18/8/2023. ಆಮೇಲೆ ನೋಡ್ರಿ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಟೈರ್ ಒನ್ ಎಕ್ಸಾಮಿನೇಷನ್ ಇರುತ್ತಲ್ಲ ಪೇಪರ್ ಒನ್, ಅದು ಯಾವಾಗಿರುತ್ತೆ ಅಂದ್ರೆ 2023 ಇರುತ್ತೆ. ಹಾಗಾದ್ರೆ ಪೋಸ್ಟ್ ಕ್ವಾಲಿಫಿಕೇಶನ್ಸ್ ನಾವು ನೋಡೋದಾದ್ರೆ ನೋಡ್ರಿ, ಫಸ್ಟ್ ಆಫ್ ಆಲ್ ನೋಡ್ರಿ, ಇಲ್ಲಿ ನಿಮ್ಗೆ ಸ್ಯಾಲರಿ ಎಷ್ಟು ಕೊಡ್ತಾರೆ ಅಂದ್ರೆ ಪೇ ಲೆವೆಲ್ 6 ಅಲ್ಲಿ ಕೊಡ್ತಾರೆ. ಪ್ರತಿ ತಿಂಗಳು ನಿಮ್ಗೆ ಏನಪ್ಪ ಅಂದ್ರೆ 35,400 ರೂಪಾಯಿಂದ 112,400 ವರೆಗೂ ಸಂಬಳವನ್ನ ಕೊಡ್ತಾ ಹೋಗ್ತಾರೆ. ಫಸ್ಟ್ ನೋಡ್ರಿ, ಬಾರ್ಡರ್ ರೋಡ್ ಆರ್ಗನೈಸೇಷನ್ ಒಳಗೆ ನಾವು ಪೋಸ್ಟ್ ಅನ್ನ ನೋಡ್ತಾ ಹೋಗೋಣ. ಫಸ್ಟ್ ಇರೋದು ಜೂನಿಯರ್ ಇಂಜಿನಿಯರ್ ಸಿವಿಲ್ ಗೆ ನೋಡ್ರಿ, ವಯೋಮಿತಿ ಅಪ್ ಟು 30 ಇಯರ್ಸ್ ಅಂದ್ರೆ 30 ವರ್ಷದವರೆಗೂ ನಿಮ್ಗೆ ವಯೋಮಿತಿಯನ್ನ ಕೊಟ್ಟಿರ್ತಾರೆ. ಇದು 1/8/2023 ಪ್ರಕಾರ. ಇಲ್ಲಿ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಏನಂದ್ರೆ ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರಿಂಗ್ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ, ಅಂದ್ರೆ ನೀವು ಸಿವಿಲ್ ಇಂಜಿನಿಯರಿಂಗ್ ಪದವೀಧರ ಆಗಿರಬೇಕು, ಅಥವಾ 3 ವರ್ಷ ನೀವೇನಪ್ಪ ಅಂದ್ರೆ ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಡಿಪ್ಲೊಮಾ ಮಾಡಿರಬೇಕು. ಜೊತೆಗೆ ನೋಡ್ರಿ, ನೀವೇನಪ್ಪ ಅಂದ್ರೆ 2 ವರ್ಷ ನಿಮಗೆ ಕೆಲಸದ ಅನುಭವ ಇರಬೇಕಾಗುತ್ತೆ. ಯಾವ್ದ್ರೊಳಗ ಅಂದ್ರೆ ಪ್ಲಾನಿಂಗ್, ಎಕ್ಸಿಕ್ಯೂಷನ್ ಅಂಡ್ ಮೇಂಟೆನೆನ್ಸ್ ಆಫ್ ಸಿವಿಲ್ ಇಂಜಿನಿಯರಿಂಗ್ ವರ್ಕ್ಸ್ ಒಳಗೆ ಏನಪ್ಪ ಅಂದ್ರೆ 2 ವರ್ಷ ಕೆಲಸದ ಅನುಭವ ಇರಬೇಕಾಗತ್ತೆ. ಅಥವಾ ನೀವೇನ್ ಮಾಡಿರ್ಬೇಕಂದ್ರೆ ಸಿವಿಲ್ ಇಂಜಿನಿಯರ್ ಆದ್ರೆ ಸಾಕು, ಇನ್ ಕೇಸ್ ನೀವು ಡಿಪ್ಲೊಮಾ ಮಾಡಿದ್ರೆ ಮಾತ್ರ ನಿಮ್ಗೆ ಏನಂದ್ರೆ ಮಿನಿಮಮ್ 2 ವರ್ಷ ಕೆಲಸದ ಅನುಭವ ನಿಮಗೆ ಇರಬೇಕಾಗತ್ತೆ. ಇದಾದ್ಮೇಲೆ ನೋಡ್ರಿ, ಜೂನಿಯರ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಅಂಡ್ ಮೆಕ್ಯಾನಿಕಲ್ ಒಳಗೆ ಏನಪ್ಪ ಅಂದ್ರೆ ಒಂದು ಎಲೆಕ್ಟ್ರಿಕಲ್ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ ನೀವು ಪದವಿಯನ್ನ ಪಡೆದಿರಬೇಕು, ಅಥವಾ ನೀವೇನಾದ್ರೂ ಡಿಪ್ಲೊಮಾ ಮಾಡಿದ್ರಿ ಎಲೆಕ್ಟ್ರಿಕಲ್ ಆಟೋಮೊಬೈಲ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ ಅವ್ರು ಸಹ ಎಲಿಜಿಬಲ್ ಆಗ್ತಾರೆ. ಜೊತೆಗೆ ಏನಪ್ಪ ಅಂದ್ರೆ ನಿಮಗೆ 2 ವರ್ಷ ಕೆಲಸದ ಅನುಭವ ಇರಬೇಕು. ಯಾವ್ದ್ರೊಳಗಂದ್ರೆ ನೋಡ್ರಿ, ಪ್ಲಾನಿಂಗ್, ಎಕ್ಸಿಕ್ಯೂಷನ್ ಅಂಡ್ ಮೇಂಟೆನೆನ್ಸ್ ಆಫ್ ಎಲೆಕ್ಟ್ರಿಕಲ್ ಆರ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವರ್ಕ್ಸ್, ಅಂದ್ರೆ ಮೆಕ್ಯಾನಿಕಲ್ ಮತ್ತೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಸಂಬಂಧಪಟ್ಟ ಕೆಲಸಗಳನ್ನ ಯಾವ ತರ ಪ್ಲಾನ್ ಮಾಡ್ತಾರೆ, ಅದನ್ನ ಯಾವ ತರ ಎಕ್ಸಿಕ್ಯೂಟ್ ಮಾಡಬೇಕು, ಮತ್ತೆ ಏನೆಲ್ಲ ಮೇಂಟೆನೆನ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಇರಬೇಕಾಗತ್ತೆ. ಇಲ್ಲಿ ಕೂಡ ವಯೋಮಿತಿ ನೋಡ್ರಿ 30 ವರ್ಷದವರೆಗೆ ಇದೆ. ಇದಾದ್ಮೇಲೆ ಸೆಂಟ್ರಲ್ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಅಥವಾ CPWD ಅಂತ ನಾವೇನ್ ಕರಿತೀವ, ಅಲ್ಲಿ ನಿಮ್ಗೆ ಫಸ್ಟ್ ನೋಡ್ರಿ, ಜೂನಿಯರ್ ಇಂಜಿನಿಯರ್ ಸಿವಿಲ್ ಗೆ ಏನಪ್ಪ ಅಂದ್ರೆ 32 ವರ್ಷದವರೆಗೆ ವಯೋಮಿತಿನ ಕೊಟ್ಟಿದ್ದಾರೆ. ಇಲ್ಲಿ ಸಿವಿಲ್ ಇಂಜಿನಿಯರ್ ಮಾತ್ರ ಇಲ್ಲಿ ಎಲಿಜಿಬಲ್ ಆಗ್ತಾರೆ. ಅದೇ ನೋಡ್ರಿ, ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಒಳಗೆ ಏನಪ್ಪ ಅಂದ್ರೆ ಯಾರು ಎಲೆಕ್ಟ್ರಿಕಲ್ ಮತ್ತೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ ಡಿಪ್ಲೊಮಾ ಮಾಡಿದ್ರಲ್ಲ ಅವ್ರು ಇಲ್ಲಿ ಎಲಿಜಿಬಲ್ ಆಗ್ತಾರೆ. ಇಲ್ಲಿ ಕೂಡ ವಯೋಮಿತಿ ನಿಮ್ಗೆ 32 ವರ್ಷ ಇದೆ. ಇದಾದ್ಮೇಲೆ ನೋಡ್ರಿ, ಸೆಂಟ್ರಲ್ ವಾಟರ್ ಕಮಿಷನ್ಸ್ ಅಲ್ಲಿ ಏನಪ್ಪ ಅಂದ್ರೆ ವಯೋಮಿತಿ 30 ವರ್ಷದವರೆಗೆ ಇದೆ. ಇಲ್ಲಿ ಜೂನಿಯರ್ ಇಂಜಿನಿಯರಿಂಗ್ ಸಿವಿಲ್ ಗೆ ಏನಪ್ಪ ಅಂದ್ರೆ ನೋಡ್ರಿ, ನೀವು ಒಂದು ಸಿವಿಲ್ ಇಂಜಿನಿಯರಿಂಗ್ ಪದವಿಯನ್ನಾದ್ರೂ ಹೊಂದಿರಬೇಕು ಅಥವಾ ಡಿಪ್ಲೊಮಾ ಆದ್ರೂ ಮಾಡಿರ್ಬೇಕು ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ, ಅಂತವ್ರು ಮಾತ್ರ ಎಲಿಜಿಬಲ್ ಆಗ್ತಾರೆ. ಅದೇ ಜೂನಿಯರ್ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ನೋಡೋದಾದ್ರೆ ನೋಡ್ರಿ, ಒಂದು ಡಿಗ್ರಿಯನ್ನಾದ್ರೂ ಮಾಡಿರ್ಬೇಕು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ, ಅಥವಾ ಡಿಪ್ಲೊಮಾ ಆದ್ರೂ ಮಾಡಿರ್ಬೇಕು, ಅವ್ರು ಇಲ್ಲಿ ಎಲಿಜಿಬಲ್ ಆಗ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ಬರುವಂತ ಸಂಸ್ಥೆ ಯಾವ್ದಪ್ಪ ಅಂದ್ರೆ ಯಾವ ವರ್ಕ್ ಡಿಪಾರ್ಟ್ಮೆಂಟ್ ಇಲ್ಲಿದೆ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ವಾಟರ್ ರಿಸೋರ್ಸ್ ರಿವರ್ ಡೆವಲಪ್ಮೆಂಟ್ ಅಂಡ್ ಗಂಗಾ ರಿಸರ್ವೇಷನ್ ಬ್ರಹ್ಮಪುತ್ರ ಬೋರ್ಡ್. ಇಲ್ಲಿ ಜೂನಿಯರ್ ಇಂಜಿನಿಯರಿಂಗ್ ಸಿವಿಲ್ ಇದೆ. ಇಲ್ಲಿ ನೋಡ್ರಿ, 3 ವರ್ಷ ನೀವು ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಏನಪ್ಪ ಅಂದ್ರೆ ಡಿಪ್ಲೊಮಾನ ಮಾಡಿರ್ಬೇಕು. ಇಲ್ಲೂ ಕೂಡ ವಯೋಮಿತಿ 30 ವರ್ಷದವರೆಗೆ ಇದೆ. ಇದಾದ್ಮೇಲೆ ನೋಡ್ರಿ, ಫರಕ ಬ್ಯಾರೇಜ್ ಪ್ರಾಜೆಕ್ಟ್ ಒಳಗೆ ಏನಪ್ಪ ಅಂದ್ರೆ ಜೂನಿಯರ್ ಇಂಜಿನಿಯರಿಂಗ್ ಸಿವಿಲ್ ಏನಪ್ಪ ಅಂದ್ರೆ 3 ವರ್ಷ ನೀವು ಜೂನಿಯರ್ ಸಿವಿಲ್ ಇಂಜಿನಿಯರಿಂಗ್ ಡಿಪ್ಲೊಮಾನ ಮಾಡಿರ್ಬೇಕು, 30 ವರ್ಷ ವಯೋಮಿತಿ ಇರುತ್ತೆ. ಅದೇ ಮೆಕ್ಯಾನಿಕಲ್ ಹೇಳೋದಾದ್ರೆ 3 ವರ್ಷ ನೀವೇನಂದ್ರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಮಾಡಿರ್ಬೇಕು, 30 ವರ್ಷದವರೆಗೂ ನಿಮ್ಗೆ ವಯೋಮಿತಿ ಸಡಲಿಕೆಯನ್ನ ಕೊಟ್ಟಿದ್ದಾರೆ. ಮಿಲಿಟರಿ ಇಂಜಿನಿಯರಿಂಗ್ ಸರ್ವಿಸ್ ಅಲ್ಲಿ ನೋಡ್ರಿ, ಜೂನಿಯರ್ ಇಂಜಿನಿಯರಿಂಗ್ ಸಿವಿಲ್ ಒಳಗೆ ಏನಪ್ಪ ಅಂದ್ರೆ ಎಲ್ಲದಕ್ಕೂ 30 ವರ್ಷ ಇಲ್ಲಿ ನಿಮ್ಗೆ ವಯೋಮಿತಿ ಇರುತ್ತೆ. ಒಂದು ಸಿವಿಲ್ ಇಂಜಿನಿಯರಿಂಗ್ ಪದವಿಯನ್ನ ಮಾಡಿರ್ಬೇಕು, ಅಥವಾ 3 ವರ್ಷ ನೀವು ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ನೋಡ್ರಿ ಡಿಪ್ಲೊಮಾ ಮಾಡಿರ್ಬೇಕು. ಜೊತೆಗೆ 2 ವರ್ಷ ನಿಮ್ಗೆ ಏನಪ್ಪ ಅಂದ್ರೆ ಪ್ಲಾನಿಂಗ್, ಎಕ್ಸಿಕ್ಯೂಷನ್ ಮತ್ತೆ ಮೇಂಟೆನೆನ್ಸ್ ಆಫ್ ಸಿವಿಲ್ ಇಂಜಿನಿಯರಿಂಗ್ ಪ್ರಾಜೆಕ್ಟ್ಸ್ ಒಳಗೆ ಕೆಲಸದ ಅನುಭವ ಇರಬೇಕು. ಅದೇ ನೋಡ್ರಿ, ಜೂನಿಯರ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಅಂಡ್ ಮೆಕ್ಯಾನಿಕಲ್ ಒಳಗೆ ನೀವು ಎಲೆಕ್ಟ್ರಿಕಲ್ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿಯನ್ನು ಪಡೆದಿರಬೇಕು, ಅಥವಾ 3 ವರ್ಷ ನೀವು ಎಲೆಕ್ಟ್ರಿಕಲ್ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಮಾಡಿರಬೇಕು. ಜೊತೆಗೆ 2 ವರ್ಷ ನೀವೇನಪ್ಪ ಅಂದ್ರೆ ಎಲೆಕ್ಟ್ರಿಕಲ್ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡಿರಬೇಕು, ಎಸ್ಪೆಷಲಿ ಪ್ಲಾನಿಂಗ್, ಎಕ್ಸಿಕ್ಯೂಷನ್ ಅಂಡ್ ಮೇಂಟೆನೆನ್ಸ್ ಆಫ್ ಎಲೆಕ್ಟ್ರಿಕಲ್ ಆರ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪ್ರಾಜೆಕ್ಟ್ಸ್ ಒಳಗೆ ನೀವು ಕೆಲಸವನ್ನ ಮಾಡಿರಬೇಕು. ನೆಕ್ಸ್ಟ್ ಬರುವಂತದ್ದು ನೋಡ್ರಿ, ಮಿನಿಸ್ಟ್ರಿ ಆಫ್ ಪೋರ್ಟ್ ಶಿಫಿಂಗ್ ವಾಟರ್ವೇಸ್ ಅಂಡಮಾನ್ ಲಕ್ಷದ್ವೀಪ್ ಹಾರ್ಬರ್ ವರ್ಕ್ಸ್. ಇಲ್ಲಿ ಏನಪ್ಪ ಅಂದ್ರೆ ನಿಮಗೆ ಜೂನಿಯರ್ ಇಂಜಿನಿಯರಿಂಗ್ ಸಿವಿಲ್ ಬಂದು ವಯೋಮಿತಿ ಬಂದು 30 ವರ್ಷದವರೆಗೂ ಇರುತ್ತೆ. ಇಲ್ಲಿ ನೀವು ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಡಿಪ್ಲೊಮಾನ ಮಾಡಿರ್ಬೇಕು. ಅದೇ ನೋಡ್ರಿ, ಮೆಕ್ಯಾನಿಕಲ್ ನೋಡೋದಾದ್ರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ ಡಿಪ್ಲೊಮಾ ಮಾಡಿರ್ಬೇಕು, ವಯೋಮಿತಿ ಬಂದು 30 ವರ್ಷದವರೆಗೂ ಇರುತ್ತೆ. ಇದಾದ್ಮೇಲೆ ನ್ಯಾಷನಲ್ ಟೆಕ್ನಿಕಲ್ ರಿಸರ್ಚ್ ಆರ್ಗನೈಸೇಷನ್ ಒಳಗೆ ನೋಡ್ರಿ, ವಯೋಮಿತಿ ಬಂದು 30 ವರ್ಷ ಇರುತ್ತೆ. ಇಲ್ಲಿ ಜೂನಿಯರ್ ಇಂಜಿನಿಯರಿಂಗ್ ಸಿವಿಲ್ ಗೆ ನೀವು ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಡಿಪ್ಲೊಮಾ ಮಾಡಿರ್ಬೇಕು, ಜೂನಿಯರ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಒಳಗೆ ನೀವು
ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಲ್ಲಿ ಡಿಪ್ಲೊಮಾ ಮಾಡಿರ್ಬೇಕು, ಜೂನಿಯರ್ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಅಲ್ಲಿ ನೀವು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ ಡಿಪ್ಲೊಮಾನ ಮಾಡಿರ್ಬೇಕಾಗತ್ತೆ. ಇದಿಷ್ಟೇ ಏನಪ್ಪಾಂದ್ರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವಂತಹ ವೇಕೆನ್ಸೀಸ್ ಮತ್ತೆ ಅಲ್ಲಿ ಏನೇನ್ ವಿದ್ಯಾರ್ಹತೆ ಇದೆ ಅಂತ ಹೇಳ್ತಾ ಇದ್ದೀವಿ. ಸೊ ನೋಡ್ರಿ ಎಷ್ಟೆಷ್ಟು ವೇಕೆನ್ಸೀಸ್ ಇದೆ ಅಂದ್ರೆ, ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅಲ್ಲಿ 431 ಪೋಸ್ಟ್, ಆಮೇಲೆ ನೋಡ್ರಿ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅಲ್ಲಿ ಮೇಲಿಗಷ್ಟೇ ಅಂದ್ರೆ ಪುರುಷ ಅಭ್ಯರ್ಥಿಗಳು 431, ಮತ್ತೆ ಪುರುಷ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಫಾರ್ ಮೇಲ್ ಕ್ಯಾಂಡಿಡೇಟ್ಸ್ ಓನ್ಲಿ ಅಲ್ಲಿ 55 ಪೋಸ್ಟ್. ಇದಾದ್ಮೇಲೆ ಸೆಂಟ್ರಲ್ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ 421, ಸೆಂಟ್ರಲ್ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ 124, ಸೆಂಟ್ರಲ್ ವಾಟರ್ ಕಮಿಷನ್ ಅಲ್ಲಿ 188, ಸೆಂಟ್ರಲ್ ವಾಟರ್ ಕಮಿಷನ್ಸ್ ಅಲ್ಲಿ 23. ಇದಾದ್ಮೇಲೆ ನೋಡ್ರಿ ಈ ಡಿಪಾರ್ಟ್ಮೆಂಟ್ ಆಫ್ ವಾಟರ್ ರಿಸೋರ್ಸ್ ರಿವರ್ ಡೆವಲಪ್ಮೆಂಟ್ ಅಂಡ್ ಗಂಗಾ ರಿಸರ್ವೇಷನ್ ಇಲ್ಲಿ ಯಾವುದೇ ತರಹ ವೇಕೆನ್ಸೀಸ್ ಇಲ್ಲಿವರೆಗೂ ಕೂಡ ಇಂಟಿಮೇಟ್ ಮಾಡಿಲ್ಲ. ಫರಕ ಬ್ಯಾರೇಜ್ ಅಲ್ಲಿ 15, ಫರಕ ಬ್ಯಾರೇಜ್ ಅಲ್ಲಿ 6, ಮಿಲಿಟರಿ ಇಂಜಿನಿಯರಿಂಗ್ ಸರ್ವಿಸ್ ಅಲ್ಲಿ 29 ಮತ್ತೆ 18, ಮಿನಿಸ್ಟ್ರಿ ಆಫ್ ಪೋರ್ಟ್ಸ್ ಅಂಡ್ ಶಿಪ್ಪಿಂಗ್ ವಾಟರ್ ವೇಸ್ ಅಲ್ಲಿ ಅಂಡಮಾನ್ ಇಲ್ಲಿ 7 ಮತ್ತೆ 1 ಇದೆ, ನ್ಯಾಷನಲ್ ಟೆಕ್ನಿಕಲ್ ರಿಸರ್ಚ್ ಆರ್ಗನೈಸೇಷನ್ ಅಲ್ಲಿ 4 ಮತ್ತೆ 1 ಇದೆ, ಮತ್ತೆ 1 ಇದೆ. ಒಟ್ಟು ನೋಡ್ರಿ 1324 ಜೂನಿಯರ್ ಇಂಜಿನಿಯರಿಂಗ್ ಹುದ್ದೆಗಳಿಗೆ ಏನಪ್ಪಂದ್ರೆ ಇವರು ಕಾಲ್ ಫಾರ್ಮ್ ಅನ್ನ ಮಾಡಿದ್ದಾರೆ. ಸೊ ನೋಡ್ರಿ ವಯೋಮಿತಿನ ನಾವು ಆಲ್ರೆಡಿ ಹೇಳಿದೀವಿ. ಸೊ ವಯೋಮಿತಿ ಹೇಳ್ದಂಗ ನೋಡ್ರಿ ಯಾರಿಗೆಲ್ಲ 30 ವರ್ಷ ವಯೋಮಿತಿ ಇರುತ್ತಲ್ಲ ಅವರ ಒಂದು ಜನ್ಮದಿನ ಅನ್ಕ ಏನಪ್ಪಂದ್ರೆ 2/8/1993 1/8/2005 ಇರಬೇಕು. ಯಾರ್ದೆಲ್ಲ 32 ವರ್ಷ ಇದೆಯಲ್ಲ ಅವರದ ಜನ್ಮದಿನ ಅನ್ಕ ಏನಪ್ಪಂದ್ರೆ 2/8/1991 1/8/2005 ಇರಬೇಕಾಗತ್ತೆ. ಅಂತವ್ರ ಇಲ್ಲಿ ಎಲಿಜಿಬಲ್ ಆಗ್ತಾರೆ. ಜೊತೆಗೆ ನೋಡ್ರಿ ನೀವು ಎಸ್ ಎಸ್ ಟಿ ಕ್ಯಾಟಗರಿಗೆ ಸೇರಿದ್ರೆ 5 ವರ್ಷ ವಯೋಮಿತಿ ಸಡಲಿಕೆ ಇರುತ್ತೆ, ಓಬಿಸಿ ಕ್ಯಾಟಗರಿಗೆ ಸೇರಿದ್ರೆ 3 ವರ್ಷ ವಯೋಮಿತಿ ಸಡಲಿಕೆಯನ್ನು ಕೊಡ್ತಾರೆ, ವಿಕಲಚೇತನರಿಗೆ 10 ವರ್ಷ ವಯೋಮಿತಿ ಸಡಲಿಕೆ ಕೊಡ್ತಾರೆ, ಮಾಜಿ ಸೈನಿಕರಿಗೆ 3 ವರ್ಷ ವಯೋಮಿತಿ ಸಡಲಿಕೆಯನ್ನು ನಿಮ್ಗೆ ಇಲ್ಲಿ ಕೊಡ್ತಾ ಹೋಗ್ತಾರೆ. ಆಮೇಲೆ ಹೌ ಟು ಅಪ್ಲೈ, ಯಾವ ತರ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಅಪ್ಲಿಕೇಶನ್ ಮಸ್ಟ್ ಬಿ ಸಬ್ಮಿಟೆಡ್ ಓನ್ಲಿ ಇನ್ ಆನ್ಲೈನ್ ಮೋಡ್ ಅಟ್ ದ ಅಫಿಷಿಯಲ್ ವೆಬ್ಸೈಟ್ ಆಫ್ ದ ಎಸ್ ಎಸ್ ಹೆಡ್ ಕ್ವಾರ್ಟರ್, ದಟ್ ಈಸ್ https://ssc.nic.in. ಅಂದ್ರೆ ಅಪ್ಲಿಕೇಶನ್ಸ್ ನೀವು ಆನ್ಲೈನ್ ಅಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ, ಅದು ಎಸ್ ಎಸ್ ಸಿ ಹೆಡ್ ಕ್ವಾರ್ಟರ್ಸ್ ವೆಬ್ಸೈಟ್ ಆದಂತ https://ssc.nic.in ಮೂಲಕ ಅಪ್ಲಿಕೇಶನ್ಸ್ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಆಮೇಲೆ ನೋಡ್ರಿ ಸೆಂಟರ್ ಫಾರ್ ಎಕ್ಸಾಮಿನೇಷನ್ಸ್ ನೋಡೋದಾದ್ರೆ ಕರ್ನಾಟಕದಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಎಲ್ಲಿರುತ್ತೆ ನೋಡ್ರಿ, ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ, ಇಲ್ಲಿ ಏನಪ್ಪ ಅಂದ್ರೆ ನಿಮ್ಮ ಎಕ್ಸಾಮಿನೇಷನ್ ಸೆಂಟರ್ ಇರುತ್ತೆ. ಸೊ ಇಷ್ಟು ಜಿಲ್ಲೆಗಳಲ್ಲಿ ನಿಮ್ಗೆ ಏನಪ್ಪ ಅಂದ್ರೆ ಜೂನಿಯರ್ ಇಂಜಿನಿಯರಿಂಗ್ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ನೋಡ್ರಿ 2 ಹಂತದಲ್ಲಿ ಸ್ಕೀಮ್ ಇರುತ್ತೆ, ಪೇಪರ್ 1 ಮತ್ತೆ ಪೇಪರ್ 2. ಈ ಪೇಪರ್ 1 ಮತ್ತೆ ಪೇಪರ್ 2 ಅಲ್ಲಿ ಏನಿರುತ್ತೆ ಅಂತ ನಾವು ನೋಡೋದಾದ್ರೆ, ಪೇಪರ್ 1 ಅಲ್ಲಿ ನೋಡ್ರಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ಸ್ ಇರುತ್ತೆ. ಇಲ್ಲೇನಪ್ಪ ಅಂದ್ರೆ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಮೇಲೆ 50 ಕ್ವಶನ್ಸ್ ಕೇಳ್ತಾರೆ 60 ಮಾರ್ಕ್ಸ್ಗೆ, ಜನರಲ್ ಅವೇರ್ನೆಸ್ ಮೇಲೆ ನೋಡ್ರಿ 50 ಕ್ವಶನ್ಸ್ ಕೇಳ್ತಾರೆ 50 ಮಾರ್ಕ್ಸ್ಗೆ. ಇದಾದ್ಮೇಲೆ ನೋಡ್ರಿ ಪಾರ್ಟ್ 3 ಒಳಗೆ ಏನಪ್ಪ ಅಂದ್ರೆ ಜನರಲ್ ಇಂಜಿನಿಯರಿಂಗ್ ಸಿವಿಲ್ ಅಥವಾ ಸ್ಟ್ರಕ್ಚರಲ್ ಅಂತ ಇರುತ್ತೆ, ಅಥವಾ ಪಾರ್ಟ್ 2 ಅಲ್ಲಿ ನೋಡ್ರಿ ಜನರಲ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್, ಪಾರ್ಟ್ ಸಿ ಅಲ್ಲಿ ಜನರಲ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್. ಅಂದ್ರೆ ನೀವು ಯಾವ ಜೆಇನ ಸೆಲೆಕ್ಟ್ ಮಾಡಿರ್ತಲ್ಲ ಅದ್ರ ಮೇಲೆ ನಿಮ್ಗೆ ಏನಪ್ಪ ಅಂದ್ರೆ ಪಾರ್ಟ್ ವೈಸ್ ಪೇಪರ್ ಬರ್ತಾ ಹೋಗುತ್ತೆ. ಇಲ್ಲಿ 100 ಕ್ವಶನ್ಸ್ ಕೇಳ್ತಾರೆ 100 ಮಾರ್ಕ್ಸ್ಗೆ, ಒಟ್ಟು 2 ಅವರ್ ಡ್ಯೂರೇಷನ್ಸ್ ಇರುತ್ತೆ. ಇನ್ ಕೇಸ್ ನೀವು ಏನಾದ್ರೂ ಸ್ಕ್ರೈಬಿಗೆ ಅಂದ್ರೆ ನೋಡ್ರಿ ಬರಹಗಾರಿಗೆ ಎಲಿಜಿಬಲ್ ಆಗಿದ್ರೆ ನಿಮ್ಗೆ 2 ಅವರ್ 40 ನಿಮಿಷ ಡ್ಯೂರೇಷನ್ಸ್ ಅನ್ನ ಕೊಡ್ತಾರೆ. ಅಂದ್ರೆ ಪೇಪರ್ 1 ಅಲ್ಲಿ ನೋಡ್ರಿ ಫಸ್ಟ್ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಇಂದ 50 ಕ್ವಶನ್ಸ್ 50 ಮಾರ್ಕ್ಸ್ಗೆ, ಜನರಲ್ ಅವೇರ್ನೆಸ್ ಮೇಲೆ 50 ಕ್ವಶನ್ಸ್ 50 ಮಾರ್ಕ್ಸ್ಗೆ. ಇದಾದ್ಮೇಲೆ ರೆಸ್ಪೆಕ್ಟಿವ್ ಸಬ್ಜೆಕ್ಟ್ ಅಂದ್ರೆ ನೀವು ಯಾವ ಡಿಪ್ಲೊಮಾನ ಮಾಡಿರ್ತಿರಲ್ಲ ಅದ್ರ ಪ್ರಕಾರ ನಿಮ್ಗೆ ಏನಪ್ಪ ಅಂದ್ರೆ ಜನರಲ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ ಇರುತ್ತೆ, 100 ಕ್ವಶನ್ಸ್ ಕೇಳ್ತಾರೆ 100 ಮಾರ್ಕ್ಸ್ಗೆ, ಒಟ್ಟು 200 ಕ್ವಶನ್ಸ್ 200 ಮಾರ್ಕ್ಸ್ಗೆ ಕೇಳ್ತಾರೆ. ಇದಾದ್ಮೇಲೆ ನೋಡ್ರಿ ಪೇಪರ್ 2 ಅಲ್ಲಿ ನಿಮ್ಗೆ ಏನಿರುತ್ತಪ್ಪ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ಸ್ ಇರುತ್ತೆ. ಪಾರ್ಟ್ A ಬಂದು ಅದೇ ನೀವು ಯಾವ ಸಬ್ಜೆಕ್ಟ್ಗೆ ಅಪ್ಲೈ ಮಾಡಿರ್ತಲ್ಲ ಅದು. ಈಗ ನೀವು ಸಿವಿಲ್ ಇಂಜಿನಿಯರಿಂಗ್ ಅಪ್ಲೈ ಮಾಡಿದ್ರೆ ಜನರಲ್ ಇಂಜಿನಿಯರಿಂಗ್ ಸಿವಿಲ್ ಬರುತ್ತೆ, ಮೆಕ್ಯಾನಿಕಲ್ ಮಾಡಿದ್ರೆ ಜನರಲ್ ಇಂಜಿನಿಯರಿಂಗ್ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಮಾಡಿದ್ರೆ ಜನರಲ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್. ಈ ಮೂರಲ್ಲಿ ಒಂದು ನೀವು ಯಾವ್ದು ಅಪ್ಲೈ ಮಾಡಿರ್ತಲ್ಲ ಆ ಪೇಪರ್ ನಿಮಗೆ ಬರುತ್ತೆ. ಇಲ್ಲಿ 100 ಕ್ವಶನ್ಸ್ ಕೇಳ್ತಾರೆ 300 ಮಾರ್ಕ್ಸ್ಗೆ 2 ಅವರ್ ಡ್ಯೂರೇಷನ್ ಇರುತ್ತೆ, ಅಂದ್ರೆ 1 ಕ್ವಶನ್ಸ್ಗೆ ಏನಪ್ಪ ಅಂದ್ರೆ 3 ಮಾರ್ಕ್ಸ್ ಅನ್ನ ಇಲ್ಲಿ ಕೊಡ್ತಾ ಹೋಗ್ತಾರೆ. ಕ್ಯಾಂಡಿಡೇಟ್ ವಿಲ್ ಬಿ ರಿಕ್ವೈರ್ಡ್ ಟು ಅಟೆಂಪ್ಟ್ ದ ಜನರಲ್ ಇಂಜಿನಿಯರಿಂಗ್ ಪಾರ್ಟ್, ದಟ್ ಈಸ್ ಪಾರ್ಟ್ A, ಪಾರ್ಟ್ B ಆರ್ ಪಾರ್ಟ್ C ಇನ್ ಪೇಪರ್ 1 ಅಂಡ್ ಪೇಪರ್ 2 ವಿಚ್ ಹ್ಯಾಸ್ ಬಿನ್ ಸೆಲೆಕ್ಟೆಡ್ ಬೈ ದಮ್ ಆನ್ ದ ಬೇಸಿಸ್ ಆಫ್ ದರ್ ಎಜುಕೇಶನ್ ಕ್ವಾಲಿಫಿಕೇಶನ್ಸ್. ಅಂದ್ರೆ ನಿಮ್ಮ ವಿದ್ಯಾರ್ಹತೆ ಮೇಲೆ ನೋಡ್ರಿ ನೀವು ಪಾರ್ಟ್ A, ಪಾರ್ಟ್ B, ಪಾರ್ಟ್ C ನ ನೀವು ಇಲ್ಲಿ ಚೂಸ್ ಮಾಡಬೇಕಾಗತ್ತೆ. ಪೇಪರ್ 1 ಅಂಡ್ ಪೇಪರ್ 2 ವಿಲ್ ಕನ್ಸಿಸ್ಟ್ ಆಫ್ ಆಬ್ಜೆಕ್ಟಿವ್ ಟೈಪ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಓನ್ಲಿ, ದ ಕ್ವಶನ್ಸ್ ವಿಲ್ ಬಿ ಸೆಟ್ ಬೋತ್ ಇನ್ ಹಿಂದಿ ಅಂಡ್ ಇಂಗ್ಲಿಷ್. ಅಂದ್ರೆ ನೋಡ್ರಿ ಪೇಪರ್ 1 ಮತ್ತೆ ಪೇಪರ್ 2 ಅಲ್ಲಿ ಏನಪ್ಪ ಅಂದ್ರೆ ಬಹು ಆಯ್ಕೆ ಮಾದರಿಯ ಪ್ರಶ್ನೆಗಳಿರ್ತವೆ, ಅದಕ್ಕೆ ನೀವು ಉತ್ತರವನ್ನ ಕೊಡ್ತಾ ಹೋಗಬೇಕು. ಈ ಕ್ವಶನ್ಸ್ ಅನ್ನ ಹಿಂದಿ ಮತ್ತೆ ಇಂಗ್ಲಿಷ್ ಭಾಷೆಯಲ್ಲಿ ಎರಡು ಕೂಡ ಸೆಟಪ್ ಅನ್ನ ಮಾಡಿರ್ತಾರೆ. ಕ್ವಶನ್ಸ್ ಇನ್ ಬೋತ್ ಪೇಪರ್ಸ್ ವಿಲ್ ಬಿ ಆಬ್ಜೆಕ್ಟಿವ್ ಟೈಪ್ ಮಲ್ಟಿಪಲ್ ಚಾಯ್ಸ್ ಟೈಪ್, ಕ್ವಶನ್ಸ್ ವಿಲ್ ಬಿ ಸೆಟ್ ಇನ್ ಹಿಂದಿ ಅಂಡ್ ಇಂಗ್ಲಿಷ್ ಇನ್ ಪೇಪರ್ 1 ಅಂಡ್ ಪೇಪರ್ 2,
there will be negative marking equal to the 1/3 of the marks allotted to the questions for each wrong answer in paper 1 and paper 2. ಅಂದ್ರೆ ನೋಡ್ರಿ ಪ್ರತಿ ತಪ್ಪು ಉತ್ತರ ಕೊಟ್ಟರೆ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಆ ಕ್ವಶನ್ ಗೆ ಎಷ್ಟು ಮಾರ್ಕ್ಸ್ ಕೊಟ್ಟಿದ್ರಲ್ಲ ಅದ್ರ ಮೂರನೇ ಒಂದು ಭಾಗವನ್ನ ಏನ್ ಮಾಡ್ತಾರೆ ಅಂದ್ರೆ ಕಡಿತವನ್ನ ಮಾಡ್ತಾರೆ. ಇನ್ ಕೇಸ್ ನೋಡ್ರಿ ಪೇಪರ್ 2 ಅಲ್ಲಿ ಏನಪ್ಪ ಅಂದ್ರೆ ಒಂದು ಕ್ವಶನ್ ಗೆ ಮೂರು ಮಾರ್ಕ್ಸ್ ಕೊಟ್ಟಿದ್ರಲ್ಲ ಅಲ್ಲಿ ನೀವೇನಾದ್ರೂ ತಪ್ಪು ಉತ್ತರ ಕೊಟ್ಟರೆ ಒಂದು ನೆಗೆಟಿವ್ ಮಾರ್ಕ್ಸ್ ಅನ್ನ ನೀವು ಇಲ್ಲಿ ಕಳೆದುಕೊಳ್ತೀರಾ. ಹಾಗಾಗಿ ನೋಡ್ರಿ ಎಕ್ಸಾಮಿನೇಷನ್ ಅಟೆಂಪ್ಟ್ ಮಾಡ್ಬೇಕಾದ್ರೆ ನೀವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ತುಂಬಾ ಕೇರ್ಫುಲ್ ಆಗಿ ಅಟೆಂಪ್ಟ್ ಅನ್ನ ಮಾಡ್ರಿ. ಸೊ ಸಿಲಬಸ್ ಸಹ ಕೊಟ್ಟಿದ್ದಾರೆ ನೋಡ್ರಿ, ಅದನ್ನು ಸಹ ಒಂದ್ಸರಿ ನೋಡ್ಕೋರಿ. ಪೇಪರ್ ಟೂ ಅಲ್ಲಿ ಏನಿರುತ್ತೆ ಅಂತ ಕೊಟ್ಟಿದ್ರೆ ಆ ಸಿಲಬಸ್ ಸಹ ನೀವ್ ಏನಪ್ಪ ಅಂದ್ರೆ ಒಂದ್ಸರಿ ನೋಡ್ಕೋರಿ. ಸೊ ನೋಡ್ರಿ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಆ PDF ಅನ್ನ ಡೌನ್ಲೋಡ್ ಮಾಡೋದ್ರಿಂದ ನೋಡ್ರಿ ನಿಮ್ಗೆ ಏನಾಗುತ್ತೆ ಅಂದ್ರೆ ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ PDF ಡೌನ್ಲೋಡ್ ಆಗುತ್ತೆ. ಅಲ್ಲಿ ನೀವೇನ್ ಮಾಡಬಹುದು ಅಂದ್ರೆ ಈ ಒಂದು ನೋಟಿಫಿಕೇಶನ್ಸ್ ಡೀಟೇಲ್ಸ್ ಇನ್ನು ಡೀಟೇಲ್ಸ್ ಅನ್ನ ನೋಡಬಹುದು, ಜೊತೆಗೆ ಸಿಲಬಸ್ ಏನಿದೆಯಲ್ಲ ಆ ಸಿಲಬಸ್ ಅನ್ನು ಸಹ ನೀವಿಲ್ಲಿ ನೋಡ್ಕೋಬಹುದಾಗಿದೆ. ಜೊತೆ ನೋಡ್ರಿ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ, ಮಿನಿಮಮ್ ಮೋಡ್ ಆಫ್ ಸೆಲೆಕ್ಷನ್ಸ್ ಕೊಟ್ಟಿದ್ದಾರೆ. ಮೋಡ್ ಆಫ್ ಸೆಲೆಕ್ಷನ್ಸ್ ಏನಪ್ಪಾ ಅಂದ್ರೆ ಪೇಪರ್ 1 ಪೇಪರ್ 2 ಮೇಲೆ ನೀವೇನ್ ಮಾರ್ಕ್ಸ್ ತಗೊಂತಿರಲ್ಲ ಅದ್ರ ಮೇಲೆ ಸೆಲೆಕ್ಷನ್ಸ್ ಅನ್ನ ಇಲ್ಲಿ ಮಾಡ್ತಾರೆ. ರೆಸೊಲ್ಯೂಷನ್ಸ್ ಯಾವ ತರನಾಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಇದಾದ್ಮೇಲೆ ನೋಡ್ರಿ ಅಪ್ಲಿಕೇಶನ್ ಫೀಸ್ ಒಂದು ನೋಡೋಣ, ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂತ ಹೇಳಿ. ಸೊ ನೋಡ್ರಿ ಅಪ್ಲಿಕೇಶನ್ ಫೀಸ್ ಇಲ್ಲಿ ನೋಡೋದಾದ್ರೆ ಫೀ ಪೇಯಬಲ್ 100 ರೂಪೀಸ್ ಓನ್ಲಿ, ಅಂದ್ರೆ 100 ರೂಪಾಯಿನ ನೀವು ಪೇ ಮಾಡಬೇಕಾಗುತ್ತೆ. ಜೊತೆ ನೋಡ್ರಿ ವುಮೆನ್ ಕ್ಯಾಂಡಿಡೇಟ್ಸ್ ಅಂಡ್ ಕ್ಯಾಂಡಿಡೇಟ್ಸ್ ಬಿಲಾಂಗಿಂಗ್ ಟು ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಎಕ್ಸ್ ಸರ್ವಿಸ್ ಮ್ಯಾನ್ ಆರ್ ಎಲಿಜಿಬಲ್ ಫಾರ್ ರಿಸರ್ವೇಷನ್ ಆರ್ ಎಕ್ಸಾಮ್ಟೆಡ್ ಫ್ರಾ ಪೇಮೆಂಟ್ ಆಫ್ ಫೀಸ್. ಅಂದ್ರೆ ಮಹಿಳಾ ಅಭ್ಯರ್ಥಿಗಳು ಮತ್ತೆ SC/ST ಅಭ್ಯರ್ಥಿಗಳು ಮತ್ತೆ ವಿಕಲಚೇತನ ಅಭ್ಯರ್ಥಿಗಳು ಮತ್ತೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಏನಪ್ಪಾ ಅಂದ್ರೆ ಇಲ್ಲಿ ಈ ಒಂದು ಅಪ್ಲಿಕೇಶನ್ ಫೀಸ್ ಇಂದ ಅಂದ್ರೆ ಅರ್ಜಿ ಶುಲ್ಕದಿಂದ ವಿನಾಯಿತಿಯನ್ನ ನೀಡಿರ್ತಾರೆ. ಫೀಸ್ ಅನ್ನ ನೀವೇನ್ ಮಾಡಬಹುದು ಅಂದ್ರೆ ಆನ್ಲೈನ್ ಪೇ ಮಾಡಬಹುದು ಬೈ ಯೂಸಿಂಗ್ ಏನಪ್ಪಾ ಅಂದ್ರೆ ಭೀಮ್ UPI ನೆಟ್ ಬ್ಯಾಂಕಿಂಗ್ ವೀಸಾ ಮಾಸ್ಟರ್ ಮ್ಯಾಸ್ಟ್ರಿಯೋ ರೂಪೇ ಕ್ರೆಡಿಟ್ ಮತ್ತೆ ಡೆಬಿಟ್ ಕಾರ್ಡ್ ಯೂಸ್ ಮಾಡಿಕೊಂಡು ಪೇ ಮಾಡಬಹುದಾಗಿದೆ. ಸೊ ಇದು ಏನಪ್ಪಾ ಅಂದ್ರೆ ಇವತ್ತಿನ ಒಂದು ಉದ್ಯೋಗ ವಾರ್ತೆ. ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೋಡ್ರಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ, ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎಂಟೈರ್ PDF ಡೌನ್ ಆಗುತ್ತೆ. ಅಲ್ಲಿ ನಿಮ್ಮ ಡೌಟ್ಸ್ ನ ಸಾಲ್ವ್ ಮಾಡಬಹುದು. ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.